ನಮಸ್ಕಾರ. ನೋಡಿ, ಈ ರಿಯಲ್ ಎಸ್ಟೇಟು ಒಬ್ಬೊಬ್ಬರು ಬಸ್ ಇಡ್ತಾರೆ, ಬಸ್ ಓನರ್ಗಳಾಗಿರ್ತಾರೆ, ಲಾರಿ ಓನರ್ಗಳಾಗಿರ್ತಾರೆ, ಜೆ ಸಿ ಬಿ ಕ್ರಷರ್ ರಿಲೇಟೆಡ್ಸು, ಪೆಟ್ರೋಲ್ ಬಂಕುಗಳಿಡೋದು, ಮೆಡಿಕಲ್ ಸ್ಟೋರು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಕುರಿ ಕೋಳಿ ಹಸು ಸಾಕಾಣಿಕೆ ಮಾಡೋದು, ಡೈರಿ, ಹೋಟಲ್ಸ್ ಇಡೋದು, ಸಿಮೆಂಟ್ ಅಂಗಡಿ, ಅಕ್ಕಿ ಮಿಲ್ಲು ಓನರ್ಗಳು, ರೈಸ್ ಮಿಲ್ ಓನರ್ಗಳು, ಆಯಿಲ್ಗಳು ಇಂಡಸ್ಟ್ರಿಗಳಿಡೋದು, ಬಟ್ಟೆ ಅಂಗಡಿಗಳು, ದೊಡ್ಡ ದೊಡ್ಡ ಮಟ್ಟದ ಗಿಫ್ಟ್ ಅಂಗಡಿ, ಕಾಸ್ಮೆಟಿಕ್ಸ್ ಅಂಗಡಿಗಳು, ಬೆಳ್ಳಿ ಬಂಗಾರದ ಅಂಗಡಿಗಳು, ಇನ್ನು ಐ ಟಿ ಬಿ ಟಿ ಸೆಕ್ಟರ್ ಸಾಫ್ಟ್ವೇರ್ ಫೀಲ್ಡಲ್ಲಿ ಸಿಕ್ಕಾಬಟ್ಟೆ ಲಾಭ ಮಾಡ್ಕೊಳ್ಬೋದು. ಬಟ್ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿರಬೇಕು, ಹನ್ನೊಂದನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿರಬೇಕು, ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿರಬೇಕು, ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿರಬೇಕು, ಇವೆರಡರ ಅಧಿಪತಿ ಬಂದು ಏಳನೇ ಮನೆಯಲ್ಲಿರಬೇಕು, ಆರನೇ ಮನೆ ಅಧಿಪತಿ ಬಂದು ಏಳನೇ ಮನೆಯಲ್ಲಿರಬೇಕು. ಈ ರೀತಿ ಇದ್ದಾಗ ಆಲ್ಮೋಸ್ಟ್ ಆಲ್ ನಿಮಗೆ ಉದ್ಯೋಗದ ಅಧಿಪತಿ ಹತ್ತನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿರಬೇಕು, ಲಾಭಸ್ಥಾನದ ಅಧಿಪತಿ ಏಳನೇ ಮನೆ, ಎರಡನೇ ಮನೆ ಅಧಿಪತಿ ಏಳನೇ ಮನೆ, ಆರನೇ ಮನೆ ಅಧಿಪತಿ ಏಳನೇ ಮನೆ, ಅಥವಾ ಏಳನೇ ಮನೆ ಅಧಿಪತಿ ಹನ್ನೊಂದನೇ ಮನೆ, ಏಳನೇ ಮನೆ ಅಧಿಪತಿ ಎರಡನೇ ಮನೆ. ಈ ಕಾಂಬಿನೇಷನ್ಸ್ಗಳಲ್ಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಹಿಂಗಿದ್ದಾಗ ಇವರಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಾರೆ. ಆ ವ್ಯಾಪಾರ ಮಾಡೋಣ, ಈ ವ್ಯಾಪಾರ ಮಾಡೋಣ, ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ಸಲ್ಲಿ ಲಾಭ ಬರುತ್ತೆ ಅಂತ ಓಡಾಡ್ತಿರ್ತಾರೆ. ಅದಕ್ಕೋಸ್ಕರ ಒಬ್ಬೊಬ್ಬರಿಗೆ ಜಾಬ್ ಮಾಡೋಕ್ಕೆ ಇಷ್ಟ ಇರಲ್ಲ, ಏ ಅಲ್ಲೋದ್ರೆ ಕಿರಿಕಿರಿಗಳು, ಅವ್ರು ಕೂಡ ಸಂಬಳಗಳಾಗಲ್ಲ, ನಾನು ವ್ಯಾಪಾರ ಮಾಡಬೇಕು, ಈ ವ್ಯಾಪಾರದಲ್ಲಿ ಲಾಭ, ಆ ವ್ಯಾಪಾರದಲ್ಲಿ ಲಾಭ ಅಂತಿರುತ್ತೆ. ಈ ಎಸ್ಪೆಷಲಿ ಈ ವ್ಯಾಪಾರಗಳೇನೇನು ಮಾಡಿದರೆ ಸಿಕ್ಕಾಬಟ್ಟೆ ಲಾಭಗಳು ಖಂಡಿತವಾಗ್ಲೂ ಬರುತ್ತೆ. ಸರಿಯಾಗಿ ಮಾಡ್ಕೊಳ್ಳಿ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಂಡು ಹೋಗಿ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಲಾಸ್ ಆಗಲ್ಲ, ಕೂತ್ಕೊಂಡು ಒಂದು ಬಾರಿಯಲ್ಲ ನೂರು ಬಾರಿ ನಿರ್ಧಾರಗಳು ತಗೊಂಡು ಯೋಚನೆ ಮಾಡಿ ತದನಂತರ ನಿರ್ಧಾರಗಳು ತಗೊಳ್ಳಿ. ಯಾಕಂದರೆ ಈ ಕಲಿಯುಗದಲ್ಲಿ ಕಾಂಪಿಟೇಷನ್ ಜಾಸ್ತಿ, ಅರ್ಥ ಆಯ್ತಾ? ರಾಶಿ ನಕ್ಷತ್ರನೂ ಹೊಡೆದಾಕ್ಬಿಡ್ತಾರೆ, ಗ್ರಹಗಳನ್ನೂ ಹೊಡೆದಾಕ್ಬಿಡ್ತಾರೆ, ಯಾಕಂದರೆ ಕಾಂಪಿಟೇಷನ್ ಕಾಲ. ಕೈ ಹಾಕಿ ಸುಟ್ಕೊಂಡು ಆಮೇಲೆ ವಿಲಿ 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 ಒದ್ದಾಡೋದಕ್ಕಿಂತ ಮುಂಚೆ ಜನಸಂದಣಿ ಇರೋ ಕಡೆ ಅಲ್ಲಿ ಹಾಕಿದರೆ ನಮಗೆ ನಡೀಬೇಕು, ನೋಡಿಕೊಂಡು ನಿರ್ಧಾರಗಳು ತಗೊಂಡು ಬಿಸ್ನೆಸ್ ವ್ಯಾಪಾರಗಳು ಮಾಡಿ ಮಾತ್ರ ಡೆವಲಪ್ ಆಗಲಿಕ್ಕೆ ಸಾಧ್ಯ. ಎಚ್ಚರ, ಕೈ ಸುಟ್ಕೊಂಬಿಡಿ. ನಮಸ್ಕಾರ.